ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹ್ಯಾಪಿ ನವರಾತ್ರಿ ಟು ಎವ್ರಿ ಒನ್. ಇವತ್ತು ನವಮಿಯ ಪ್ರಯುಕ್ತ ನಾನು 9 ಡ್ರೈ ಫ್ರೂಟ್ಸನ್ನು ಸೇರಿಸಿ ಸ್ಪೆಷಲಾಗಿ ಒಂದು ಸ್ವೀಟ್ ರೋಲ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೇನೆ, ಬನ್ನಿ ತಯಾರು ಮಾಡೋಣ. 9 ಬಗೆಯ ಡ್ರೈ ಫ್ರೂಟ್ಸ್ ಇದೆ ನೋಡಿ. ಸನ್ಫ್ಲವರ್ ಸೀಡ್ ಇದೆ, ಚನಾ ದಾಲ್ ಇದೆ, ಪಿಸ್ತಾ, ಖರ್ಜೂರ, ದ್ರಾಕ್ಷಿ ಇದೆ, ಒಣದ್ರಾಕ್ಷಿ, ಅಂಜೀರಿದೆ, ಗೋಡಂಬಿ, ಆಲ್ಮಂಡ್ ಇದೆ, ಬಾದಾಮ್, ಮತ್ತು ಇದು ಹೆಸಲ್ ನಟ್ ಅಂತೇಳಿ ನೋಡಿ ಕಾಬೂಲಿ ಚನಾ ಥರ ಇದೆ. ಇದನ್ನೆಲ್ಲ ಸಣ್ಣದಾಗಿ ಹುರ್ಕೊಳ್ತೇನೆ ನಾನೀಗ. ಆಮೇಲೆ ಇದನ್ನು ತರಿ ತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ವ. ಆಮೇಲೆ ತುಪ್ಪ ಸೇರಿಸ್ಕೊಂಡು, 2 ಕೊಬ್ಬರಿ ಇದೆ, ಇದನ್ನು 2 ಭಾಗ ಇದೆ, ಇದನ್ನು ನಾನು ತುರಿದು ಸ್ವಲ್ಪ ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಯಾವ ರೀತಿ ಸಿಹಿಯನ್ನು ತಯಾರಿಸೋದು ಅಂತೇಳಿ ಹೇಳುವ. ಇವತ್ತು ನವಮಿ, ನವರಾತ್ರಿಯ ಸಲುವಾಗಿ ಮಾಡ್ತಾ ಇದ್ದೇನೆ. ತಯಾರು ಮಾಡೋಣ. ಇದನ್ನು ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ಳುವ. ಆಮೇಲೆ ಗೋಡಂಬಿ, ಬಾದಾಮೆಲ್ಲ ನಾನು ಹುರ್ಕೊಂಡೆ ನೋಡಿ, ಸ್ವಲ್ಪ ತೊಳ್ಕೊಂಡು ಹುರ್ಕೊಳ್ಳಿ. ಅಲ್ಲದೆ ದ್ರಾಕ್ಷಿಯೂ ಅಷ್ಟೇ, ಸ್ವಲ್ಪ ನೀರಲ್ಲಿ ತೊಳಿಬೇಕು, ಆಮೇಲೆ ಉಪಯೋಗಿಸ್ಬೇಕಷ್ಟೇ. ಇದನ್ನು ತೆಗಿತಾ ಇದ್ದೆ, ಇದನ್ನು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡುವ ಹುರ್ಕೊಂಡು. ಆಮೇಲೆ ತೆಂಗಿನ ತುರಿಯನ್ನು ಈಗ ಹುರ್ಕೊಳ್ಳ ನೋಡಿ. ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಹಸಿ ವಾಸನೆ ಹೋಗಲಿ, ಫ್ರೈ ಆದ್ರೂ ಗೊತ್ತಾಗತ್ತೆ ನಮಗೆ. ಗ್ರೈಂಡ್ ಮಾಡಿದೆ ನೋಡಿ, ಹಾಕೋತಾ ಇದ್ದೇನೆ. ಆಲ್ಮಂಡ್, ಕ್ಯಾಶ್ಯೂ ನಟ್ ಎಲ್ಲ ಫ್ರೂಟ್ಸನ್ನು ಗ್ರೈಂಡ್ ಮಾಡ್ಕೊಂಡು, ಇನ್ನು ಡೇಟ್ಸನ್ನೆಲ್ಲ ಮಾಡ್ಕೊಳ್ಳುವ. ಡೇಟ್ಸ್, ಅಂಜೀರ್ ಮತ್ತು ದ್ರಾಕ್ಷಿಯನ್ನು ಮಾಡ್ಕೊಳ್ಳುವ. ಕೊಬ್ಬರಿನೂ ಹಾಕ್ಕೊಂಡೆ ನೋಡಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಕಾಯಿ ತುರಿಯನ್ನು ಫ್ರೈ ಮಾಡಿ ಮತ್ತು ಗ್ರೈಂಡ್ ಮಾಡಿದಲ್ವ ನೋಡಿ, ಎಲ್ಲವೂ ಆಯಿತು. ಈಗ ನಾನಿಲ್ಲಿ ಸನ್ಫ್ಲವರ್ ಸೀಡನ್ನು ಹಾಕೋತೇನೆ. ಇದನ್ನು ಹುಡಿ ಮಾಡ್ಕೊಳ್ಳೋದಿಲ್ಲ, ಹಾಗೆ ಜಗಲಿಕ್ಕೆ ತೆಗೆ ಸಿಕ್ಕಿದರೆ ಬೈಟ್ ಒಳ್ಳೆ ಬೈಟ್ ಆಗಿರುತ್ತೆ. ಇದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದಾನೆ, ಮತ್ತು ರೋಲ್ ಮಾಡುವಾಗ ಹಾಕುವ. ಸನ್ಫ್ಲವರ್ ಸೀಡ್ ಬಾಯಿಗೆ ಬೈಟಾಗಲಿಕ್ಕೆ ಸಿಗಬೇಕು, ಒಳ್ಳೆ ರುಚಿ ಇರುತ್ತೆ. ಈಗ ನಾನು 4 ಸ್ಪೂನ್ ಹನಿ ಹಾಕೋತಾ ಇದ್ದೇನೆ, ಪ್ಯೂರ್ ಹನಿ ಇದು. ರೋಲ್ ಮಾಡ್ಕೊಳ್ಳುವ. ಸರಿ ಅಂಟಿಗೆ ಸಿಗಬೇಕು. ಡೇಟ್ಸ್, ಅಂಜೀರ್ ಮತ್ತು ದ್ರಾಕ್ಷಿ ಗ್ರೈಂಡ್ ಮಾಡಿದ್ದೇವಲ್ಲ, ಅದರಿಂದ ಒಳ್ಳೆ ಅಂಟಿಗೆ ಸಿಗ್ತದೆ. ಇದು ಮಾಡ್ಕೊಳ್ಳುವ. ರೋಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಕೈಗೆ ತುಪ್ಪ ಹಚ್ಚಿ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡ್ಕೊಳ್ಳುವ, ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳುವ. ಹನಿ ಮತ್ತು
ದ್ರಾಕ್ಷಿ ಗೋಡಂಬಿ, ದ್ರಾಕ್ಷಿ ಮತ್ತು ಅಂಜೀರ ಮತ್ತು ಡೇಟ್ಸ್ ಮತ್ತು ಹನಿ ಹಾಕಿದ್ದೇವಲ್ಲ, ಚೆನ್ನಾಗಿ ಬರ್ತಾ ಇದೆ ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ನಟ್ಸ್ ಸೇರಿದೆ, ಮಕ್ಕಳಿಗೆ ಬೂಸ್ಟಿಂಗು ಆಗತ್ತೆ, ಇಮ್ಯೂನ್ ಬೂಸ್ಟಿಂಗು ಆಗತ್ತೆ. ದಿವಸಕ್ಕೆ ಒಂದು ತಿಂದರೆ ಎಲ್ಲ ಫ್ರೂಟ್ಸ್ ಇದೆಯಲ್ಲ, ಡ್ರೈ ಫ್ರೂಟ್ಸು ಸಾಕಷ್ಟು ಸಾಕು. ಈ ರೀತಿ ಎಲ್ಲವನ್ನು ಕಟ್ಕೊಳ್ತೇನೆ ನಾನು. ರೆಡಿ ಆಯಿತು ನೋಡಿ, ನವರಾತ್ರಿ ಪ್ರಯುಕ್ತ ಇವತ್ತು ನವಮಿ, ಆದ ಕಾರಣ ನವರಂಗ್ ಅಂತ ಹೇಳ್ಬೋದು. ನವರಂಗ್ ನವ ಡ್ರೈ ಫ್ರೂಟ್ಸ್ ಸೇರಿಸಿ ಸ್ವೀಟ್ ರೋಲ್ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆಲ್ಲ ಇದು ಒಳ್ಳೆಯದು, ರುಚಿಯಾಗಿದೆ, ಮಕ್ಕಳು ಡೆಫಿನೆಟ್ಟಾಗಿ ತಿಂತಾರೆ, ಇದನ್ನು ನಕಾರ ಹೇಳೋದಿಲ್ಲ. ಅಲ್ಲದೆ ನೀವು ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ, ಬಾಯ್ ಬಾಯ್.